ನಿನ್ನೆ ತುಮಕೂರಿನ ಸಿದ್ದಗಂಗಾ ಮಠದ ಹಿಂಭಾಗ ಇದ್ದ ಗೋಕಟ್ಟಿಯಲ್ಲಿ ಮುಳುಗಿ ನಾಲ್ವರು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಖುದ್ದು ಸಚಿವ ಪರಮೇಶ್ವರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಲ್ಲದೆ ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿ ಕಲೆ ಹಾಕಿದರು. ನಂತರ ಪತ್ರಕರ್ತರ ಜೊತೆ ಮಾತನಾಡಿದ ಅವರು, ಇಂತಹ ಘಟನೆಗೆ ವಿಷಾದ ವ್ಯಕ್ತಪಡಿಸುತ್ತೇನೆ, ಶ್ರೀಮಠದಲ್ಲಿ ಇಂತಹ ಘಟನೆ ವಿರಳವಾಗಿದೆ ಎಂದರು. ಮೃತರ ಕುಟುಂಬಕ್ಕೆ ನೋವು ತಡೆದುಕೊಳ್ಳುವ ಶಕ್ತಿ ನೀಡಲಿ, ಮೃತರ ಕುಟುಂಬಕ್ಕೆ ತಲಾ 2 ಲಕ್ಷ ರೂಪಾಯಿ ಪರಿಹಾರವಾಗಿ ನೀಡುವ ಕುರಿತಂತೆ ಈಗಾಗಲೇ ಜಿಲ್ಲಾಧಿಕಾರಿಗೆ ಸೂಚನೆ ನೀಡಿದ್ದೇನೆ ಎಂದು ತಿಳಿಸಿದರು. ಕಟ್ಟೆ ಸುತ್ತಲೂ ಮುಳ್ಳು ತಂತಿ ಬೇಲಿ ಹಾಕಲು ಮಠ ಸಿದ್ದತೆ ಮಾಡಿಕೊಂಡಿತ್ತು. ಅಷ್ಟರ ಒಳಗಡೆ ಇಂತಹ ದುರ್ಘಟನೆ ಸಂಭವಿಸಿರುವುದು ವಿಷಾದನೀಯ, ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳುತ್ತೇನೆ ಎಂದರು. ನಿನ್ನೆ ಮಧ್ಯಾಹ್ನ ಮೃತ ತಾಯಿ ಹಾಗೂ ಮಗ ಇಂಗುಗುಂಡಿ ಬಳಿ ಬಂದಿದ್ದಾರೆ. ತಾಯಿ ಊಟ ತೆಗೆದುಕೊಂಡು ಬಂದಿದ್ದಾರೆ, ಇಲ್ಲಿ ಊಟ ಮಾಡಲು ಬಂದಿದ್ದಾರೆ. ಈ ವೇಳೆ ರಂಜಿತಾ ಕಾಲು ಕೆಸರಾಗಿದೆ ಅಂತ ಕಾಲು ತೊಳೆಯಲು ಹೋಗಿ ಕಾಲು ಜಾರಿ ಹೊಂಡದಲ್ಲಿ ಬಿದ್ದಿದ್ದಾನೆ ಎಂದರು. ಆತನನ್ನ ರಕ್ಷಣೆ ಮಾಡೋಕೆ ಆತನ ತಾಯಿ ಹೋಗಿದ್ದಾರೆ. ಆಮೇಲೆ ಆತನ ಜೊತೆಗಿದ್ದ ಇನ್ನೊಬ್ಬ ಹುಡುಗ ಕೂಡ ಬಿದ್ದಿದ್ದಾರೆ. ಇದೇ ವೇಳೆ ಸ್ಥಳದಲ್ಲಿ ಇದ್ದ ಮಹಾದೇವಪ್ಪ ಕೂಡ ಬಿದ್ದಿದ್ದಾರೆ. ರಂಜಿತ್ರನ್ನ ರಕ್ಷಣೆ ಮಾಡಿ ನಾಲ್ವರು ನೀರಲ್ಲಿ ಮುಳುಗಿದ್ದಾರೆ. ಹೊಂಡದಲ್ಲಿ 10-15 ಅಡಿ ನೀರಿದೆ ಎಂದರು. ಚಿತ್ರನಟ ಉಪೇಂದ್ರ ಅವರ ವಿರುದ್ಧ ಕೇಸ್ ದಾಖಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ಮಾಹಿತಿ ಇಲ್ಲ, ಮಾಹಿತಿ ಪಡೆದು ಮಾತನಾಡುತ್ತೇನೆ ಎಂದರು. ನಿನ್ನೆ ದಿವಸ ಸುಮಾರು 2 ಗಂಟೆಯ ಸಮಯದಲ್ಲಿ ರಂಜಿತ್ ಅಂತಕ್ಕಂಥ ಮಠದ 7 ವರ್ಷದ ವಿದ್ಯಾರ್ಥಿ, ಅವರ ತಾಯಿ ಮಧ್ಯಾಹ್ನ ಊಟ ಆದ ನಂತರ ಅವನು 7 ವರ್ಷದ ವಿದ್ಯಾರ್ಥಿ ಮತ್ತು ಅವರ ತಾಯಿ ಇಬ್ಬರೂ ಕೂಡ ಇಲ್ಲಿ ಈ ಇಂಗುಗುಂಡಿ ಏನಿದೆ ಮಠದ ಆವರಣದಲ್ಲಿ ಅಲ್ಲಿಗೆ ಅವರು ತಾಯಿ ಊಟ ತಗೊಂಡು ಬಂದಿದ್ದಾರೆ ಅಂಥೇಳಿ ತಿನ್ನಿಸೋದಕ್ಕೆ ಬಂದಿದ್ದಾರೆ. ಆ ಹುಡುಗ ಕಾಲಿಗೆ ಕೆಸರಾಗಿದೆ ಅಂಥೇಳಿ, ಊಟ ಆದ ನಂತರ ಅವನು ಕಾಲಿಗೆ ಕೆಸರಾಗಿದೆ ಅಂಥೇಳಿ ತೊಳ್ಕೊಳ್ಳೋದಕ್ಕೆ ಹೋಗಿದ್ದಾನೆ. ಆ ಸಂದರ್ಭದಲ್ಲಿ ಕಾಲು ಜಾರಿ ಕೆಳಗಡೆ ಬಿದ್ದು ನೀರಿಗೆ ಬಿದ್ದಿದ್ದಾನೆ. ಅವನಿಗೆ ಮತ್ತೆ ಮೇಲೆದ್ದು ಬರೋದಕ್ಕೆ ಕಷ್ಟ ಆಗಿದೆ. ಆ ಸಂದರ್ಭದಲ್ಲಿ ತಾಯಿ ಅವನನ್ನು ಹೇಳ್ಕೊಳ್ಳೋದಕ್ಕೆ ಹೋಗಿ ಅವರು ಬಿದ್ದಿದ್ದಾರೆ. ಅದಾದ ಮೇಲೆ ಇನ್ನೊಬ್ಬ ವಿದ್ಯಾರ್ಥಿ, ಈ ವಿದ್ಯಾರ್ಥಿ ರಂಜಿತ್ನ ಜೊತೆಗಾರ, ಅವನು ಜೊತೆಯಲ್ಲಿದ್ದವನು, ಅವನು ಕೂಡ ಹೋಗಿ ಅವ್ರನ್ನ ಹೇಳ್ಕೊಳ್ಳೋಕೆ ಹೋಗಿದ್ದಾನೆ, ಅವನು ಕೂಡ ನೀರಿಗೆ ಬಿದ್ದಿದ್ದಾನೆ. ಈ 3 ಜನ ಒದ್ದಾಡೋದು ನೋಡಿ ಮಹದೇವಪ್ಪ ಅಂತಕ್ಕಂಥವು ಇನ್ನೊಬ್ಬ ಪೇರೆಂಟು, ಅವರು ಹೋಗಿ ಅವ್ರನ್ನ ರಕ್ಷಣೆ ಮಾಡೋಕ್ಕೆ ಹೋಗಿ ಬಿದ್ದಿದ್ದಾರೆ. ಆ ಸಂದರ್ಭದಲ್ಲಿ ಮಹದೇವಪ್ಪ ಈ ರಂಜಿತ್ ಅನ್ನೋನನ್ನು ಸೇವ್ ಮಾಡಿದ್ದಾರೆ. ಮಿಕ್ಕ 4 ಜನ ನೀರಲ್ಲಿ ಮುಳುಗಿದ್ದಾರೆ. ನೀರು ಸುಮಾರು 10-15 ಅಡಿ ನೀರು. ಅವರಿಗೆ ಈಜ್ಕೊಂಡು ಈಜು ಬರ್ತಿರಲಿಲ್ಲ ಅಂತ ಕಾಣುತ್ತೆ, ಆದರೆ ಈಜ್ಕೊಂಡು ಬರೋದಕ್ಕೆ ಸಾಧ್ಯ ಆಗದೆ ಮುಳುಗಿ ಸಾವನ್ನಪ್ಪಿದ್ದಾರೆ. ಮೊದಲನೇದಾಗಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಶ್ರೀಮಠದಲ್ಲಿ ಇಂಥ ಘಟನೆ ಭಾಳ ವಿರಳ, ಆಗೋದಿಲ್ಲ, ಆದರೂ ಕೂಡ ಇವತ್ತು ಈ ಘಟನೆ ಆಗಿದೆ. ನಾನು ಯಾರು ಸತ್ತಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ. ಅವರ ಕುಟುಂಬ ಇವತ್ತು ಭಾಳ ನೋವಿನಿಂದ ಇದೆ, ಭಗವಂತ ಅವರಿಗೆ ಶಕ್ತಿಯನ್ನು ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಈ ಸಂದರ್ಭದಲ್ಲಿ ನಾವು 2 ಲಕ್ಷ ರೂಪಾಯಿ ಕಾಂಪನ್ಸೇಷನನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಡ್ತೇವೆ. ತಲಾ 2 ಲಕ್ಷ ರೂಪಾಯಿ ಅನ್ನು ಕಾಂಪನ್ಸೇಷನನ್ನು ಕೊಡ್ತೇವೆ. ಇದು ಇಂತಹ ಘಟನೆಗಳು ಆಗಬಾರ್ದು. ಬಹುಶಃ ಸ್ವಾಮೀಜಿಯವರು ಈಗಾಗಲೇ ಈ ಕಟ್ಟೆ ಸುತ್ತ ಫೆನ್ಸ್ ಹಾಕಬೇಕು ಅಂತೇಳಿ ಈಗಾಗಲೇ ಅವರು ಪ್ಲ್ಯಾನ್ ಮಾಡಿಕೊಂಡಿದ್ದರು, ಮೊದಲೇ ಪ್ಲ್ಯಾನ್ ಮಾಡಿದ್ದಾರೆ. ಆದರೂ ಕೂಡ ತಡ ಆಗಿದೆ, ಈಗ ಬಹುಶಃ ಅದನ್ನು ಮುಂದುವರಿಸ್ತಾರೆ ಅಂತ ಅಂದ್ಕೊಳ್ತೇನೆ. ಒಟ್ಟಾರೆ ಶಾಲಾ ಆವರಣಗಳಲ್ಲಿ ಅಥವಾ ಶಾಲೆಯ ಮಕ್ಕಳು ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಭಾಳ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ನಮ್ಮ ಉಪಾಧ್ಯಾಯರುಗಳು, ಟೀಚರ್ಸ್ ಯಾರಿದ್ದಾರೆ, ಶಾಲೆಗಳ ಸುತ್ತಮುತ್ತ ಇರತಕ್ಕಂಥ ಈ ಕಟ್ಟೆಗಳು, ಕೆರೆಗಳು, ಇವುಗಳ ಹತ್ರ ಹೋಗದಾಗೆ ಮಕ್ಕಳಿಗೆ ತಿಳಿ ಹೇಳಬೇಕು ಅಂತಲೂ ಕೂಡ ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡ್ತೇನೆ. ಮೃತರ ಕುಟುಂಬಗಳಿಗೆ ಏನು ಸಾಂತ್ವನ ಹೇಳುವಂಥದ್ದು? ನಾನೀಗ ಅವರು ಮಾರ್ಚರಿ ಹತ್ರ ಹೋಗ್ತೇನೆ, ಅಲ್ಲಿ ಕೂಡ ಹೋಗಿ ಆ ಮೃತರ ಕುಟುಂಬ ಏನಿದೆ ಅವ್ರನ್ನೂ ಭೇಟಿ ಮಾಡ್ತೇನೆ. ಭೇಟಿ ಮಾಡಿ ಅವರಿಗೂ ಕೂಡ ಸಾಂತ್ವನ ಹೇಳುವಂಥ ಕೆಲಸ ಮಾಡ್ತೇನೆ. ಇಲ್ಲ, ಮಠದವರು ಅವ್ರು ಆಗಲೇ ಮಾಡ್ಕೊಂಡಿದ್ದಾರೆ, ಅವ್ರು ಆಗಲೇ ಪ್ಲ್ಯಾನ್ ಮಾಡಿ ಎಲ್ಲ ಗುಂಡಿ ಹೊಡೆದಿದ್ರು, ಅವ್ರು ಮುಂದುವರಿಸ್ತಾರೆ.
ಸರ್, ಚಲನಚಿತ್ರ ನಟರ ಉಪೇಂದ್ರ ಅವರು ಒಂದು ಪದ ಬಳಕೆ ಮಾಡಿದ್ರು ಅಂತ ಅವ್ರ ಮೇಲೆ ಎಫ್ಐಆರ್ ಆಗಿದೆ ಸರ್, ಏನಿರುತ್ತೆ ಮುಂದಿನ ಪ್ರೊಸೀಜರ್? ಅಲ್ಲ, ನನಗೆ ಅದೇನು ಗಮನದಲ್ಲಿಲ್ಲ, ಅದು ವಿಚಾರಿಸ್ತೀನಿ. ಅಟ್ರಾಸಿಟಿ ಕೇಸ್ ದೆನ್ ನನಗೆ ಡೀಟೇಲ್ ತಗೋಬೇಕಲ್ಲ. ಓಕೆ ಸರ್, ತಗೊಂಡು ಹೇಳ್ತೀನಿ.